नमस्ते मगळा, वेलकम टू वीडियो क्लास। कळेद पीरियड्गळल्लि एळने अध्यायवन्न स्टार्ट माडिद्वि। अदरल्लि लिबरलैजेशन, प्राइवेटैजेशन, ग्लोबलैजेशन ई टर्म्गळ अर्थ मत्तु उदारीकरणद अंद्रे लिबरलैजेशन्न गुणगळु ಮತ್ತು ಅವಗುಣಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಜೊತೆಗೆ ಖಾಸಗೀಕರಣದ ಗುಣಗಳನ್ನು ತಿಳ್ಕೊಂಡಿದ್ವಿ। ಇವತ್ತು ಖಾಸಗೀಕರಣದ ಅವಗುಣಗಳು, ಡ್ರಾಬ್ಯಾಕ್ಸ್ ಆರ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಪ್ರೈವೇಟೈಸೇಷನ್। ಮಕ್ಕಳೇ, ಐ ಥಿಂಕ್ ಯು ಆರ್ ಫೆಮಿಲಿಯರ್ ವಿತ್ the meaning of these three terms, they are liberalization, privatization, globalization. Liberalization andre udarikarana andre aarthikatege sambandhisida vyaparakke sambandhisida kaide kanunugalannu niyamagalannu saralikarana golisuvudu, easing the norms and regulations regarding ಟ್ರೇಡ್, ರಿಗಾರ್ಡಿಂಗ್ ಎಕನಾಮಿ, ಟು ಪ್ರೊವೈಡ್ ದಿ ಸ್ಪೆಷಲ್ ಪ್ರೊವಿಷನ್ ಫಾರ್ ದಿ ಟ್ರೇಡರ್ಸ್, ವ್ಯಾಪಾರಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟು ಅವರಿಗೆ ವ್ಯಾಪಾರಕ್ಕೆ ಆಹ್ವಾನಿಸುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೇವೆ, ಲಿಬರಲೈಸೇಷನ್, ಉದಾರೀಕರಣ. ವೆರ್ ಆಸ್ ಪ್ರೈವೇಟೈಸೇಷನ್ ಮೀನ್ಸ್ transferring the ownership from government to private sector. ಸರ್ಕಾರದ ಹಿಡಿತದಲ್ಲಿ ಇದ್ದಂತಹ, ಸರ್ಕಾರದ ನಿಯಂತ್ರಣದಲ್ಲಿ ಇದ್ದಂತಹ ಸಂಸ್ಥೆಯನ್ನು, ಕಂಪನಿಯನ್ನು ಖಾಸಗಿಯವರಿಗೆ ವಹಿಸಿಕೊಡುವುದನ್ನು ಖಾಸಗೀಕರಣ ಎನ್ನುವರು. ಖಾಸಗಿಯವರ ನಿಯಂತ್ರಣದಲ್ಲಿ ಇದ್ದಂತಹ ಕಂಪನಿಗಳನ್ನು, ಸೆಕ್ಟರ್ಗಳನ್ನು ಸರ್ಕಾರವು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದನ್ನು ರಾಷ್ಟ್ರೀಕರಣ ಎನ್ನುವರು. ಪ್ರೈವೇಟೈಸೇಷನ್ ಆ್ಯಂಡ್ ನ್ಯಾಷನಲೈಸೇಷನ್, ದೀಸ್ ಬೋತ್ ವರ್ಡ್ಸ್ ಆರ್ ಅಬ್ಸಲ್ಯೂಟ್ಲಿ ಅಪೋಸಿಟ್. ನ್ಯಾಷನಲೈಸೇಷನ್ ಮೀನ್ಸ್ ಟ್ರಾನ್ಸ್ಫರಿಂಗ್ ಓನರ್ಶಿಪ್ ಫ್ರಾಮ್ ಪ್ರೈವೇಟ್ ಟು ಗವರ್ನಮೆಂಟ್. ಪ್ರೈವೇಟೈಸೇಷನ್ ಮೀನ್ಸ್ ಟ್ರಾನ್ಸ್ಫರಿಂಗ್ ಓನರ್ಶಿಪ್ ಫ್ರಾಮ್ ಗವರ್ಮೆಂಟ್ ಟು ಪ್ರೈವೇಟ್. ಸರ್ಕಾರದಿಂದ ಖಾಸಗಿಯವರಿಗೆ ಹೋದರೆ ಖಾಸಗೀಕರಣ, ಖಾಸಗಿಯವರಿಂದ ಸರ್ಕಾರಕ್ಕೆ ಬಂದರೆ ರಾಷ್ಟ್ರೀಕರಣ. ವೆರ್ ಆಸ್ ಗ್ಲೋಬಲೈಸೇಷನ್, ಗ್ಲೋಬಲೈಸೇಷನ್ ಜಾಗತೀಕರಣವೆಂದರೆ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಬಿಟ್ವೀನ್ ಟೂ ಆರ್ ಮೋರ್ ಕಂಪನೀಸ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪನಿಗಳು ವಸ್ತು ಮತ್ತು ಸೇವೆಯನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ಜಾಗತೀಕರಣ ಎನ್ನುವರು. ಸಿಂಪಲ್ ರೈಟ್ ಮಕ್ಕಳೇ? ಟುಡೇ ವಿ ವಿಲ್ ಸಿ ದಿ ಡ್ರಾಬ್ಯಾಕ್ಸ್ ಆರ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಪ್ರೈವೇಟೈಸೇಷನ್. ಈಗಾಗಲೇ ಮಕ್ಕಳೇ ತಿಳ್ಕೊಂಡಿದ್ದೀರಿ ನೀವು, ಖಾಸಗೀಕರಣದಿಂದ ಆಗುವ ಅನುಕೂಲಗಳು: ನಿರಂತರ ಕೆಲಸ, ಭ್ರಷ್ಟಾಚಾರ ಇರುವುದಿಲ್ಲ, ಮೀಸಲಾತಿ ಇರುವುದಿಲ್ಲ, ದಕ್ಷವಾಗಿ ಕೆಲಸ, ದೇಶಕ್ಕೆ ಒಳ್ಳೆಯ ಹೆಸರು. ಹಾಗೆಯೇ ಪ್ರೈವೇಟೈಸೇಷನ್ ಈಸ್ ಹ್ಯಾವಿಂಗ್ ಸಮ್ ಡ್ರಾಬ್ಯಾಕ್ಸ್, ಸಮ್ ಡಿಮೆರಿಟ್ಸ್. ದೇ ಆರ್ ನಂಬರ್ ಒನ್, ಸಾಮಾಜಿಕ ಸೇವೆ ಇಲ್ಲ, ಖಾಸಗಿ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆಯು ಇರುವುದಿಲ್ಲ. ದೆರ್ ಈಸ್ ನೋ ಸೋಷಿಯಲ್ ಸರ್ವೀಸ್ ರಿಗಾರ್ಡಿಂಗ್ ಪ್ರೈವೇಟ್ ಸೆಕ್ಟರ್ಸ್, ವೆರ್ ಆಸ್ ಇಟ್ ಈಸ್ ಇನ್ ದಿ ಗೌರ್ಮೆಂಟ್ ಸೆಕ್ಟರ್. ಗೌರ್ಮೆಂಟ್ ಪ್ರೊವೈಡ್ಸ್ ವೇರಿಯಸ್ ಫೆಸಿಲಿಟೀಸ್ ಫ್ರೀ ಆರ್ ಇನ್ ಕನ್ಸಿಷನ್. ಸರ್ಕಾರವು ಹಲವಾರು ಸೇವೆಗಳನ್ನು ನಮಗೆ ಉಚಿತವಾಗಿ ಕೊಡುತ್ತದೆ ಮತ್ತು ಕನ್ಸಿಷನ್ನಲ್ಲಿ ಕೊಡುತ್ತದೆ. ಬಸ್ ಪಾಸ್ ಕನ್ಸಿಷನ್ನಲ್ಲಿ ಕೊಡ್ತದೆ, ಬೀಜ ಮತ್ತು ಗೊಬ್ಬರಗಳನ್ನು ಕನ್ಸಿಷನಲ್ಲಿ ಕೊಡ್ತದೆ, 60 ವರ್ಷ ಮೇಲ್ಪಟ್ಟವರಿಗೆ ಬಸ್ ಫೇರ್ನೊಳಗೆ ಕನ್ಸಿಷನ್ ಕೊಡ್ತದೆ,
ರೈಲ್ವೆ ಟಿಕೆಟ್ನೊಳಗೆ ಕನ್ಸೆಷನ್ ಕೊಡ್ತದೆ, ಅಂಗವಿಕಲರಿಗೆ ಸೌಲಭ್ಯವನ್ನು ಕೊಡ್ತದೆ, ಮಹಿಳೆಯರಿಗೆ ರಿಸರ್ವೇಷನ್ ಕೊಡ್ತದೆ, ಬಸ್ನೊಳಗೆ ಅಕ್ಕಿಯನ್ನು ಕಡಿಮೆ ದರದಲ್ಲಿ ಕೊಡ್ತದೆ, ಗೋಧಿಯನ್ನು ಕೊಡ್ತದೆ. ಯಾರೋ ಸರ್ಕಾರ. ಬಟ್ ಹಿಯರ್ ಇನ್ ದ ಪ್ರೈವೇಟ್ ಸೆಕ್ಟರ್ ದೇರ್ ವಿಲ್ ಬಿ ನೋ ಸೋಷಿಯಲ್ ಸರ್ವಿಸ್. ವಿ ಹ್ಯಾವ್ ಟು ಗಿವ್ ಮನಿ ಆ್ಯಂಡ್ ಬರೋ ದಿ ಟರ್ಮ್ಸ್ ಆ್ಯಂಡ್ ಆಸ್ಪೆಕ್ಟ್ಸ್. ವಿ ಹ್ಯಾವ್ ಟು ಗಿವ್ ಮನಿ ಆ್ಯಂಡ್ ಬೈ ದಿ ಟರ್ಮ್ಸ್ ಆ್ಯಂಡ್ ಮಟೀರಿಯಲ್ಸ್. ರೊಕ್ಕವನ್ನು ದುಡ್ಡನ್ನು ಕೊಟ್ಟು ಪಡೆಯಬೇಕು. ರೈಟ್ ಮಗಳೇ? ನೋ ಸೋಷಿಯಲ್ ಸರ್ವಿಸ್. ಸೊ ಹಂಗಾರೆ ಸಮಾಜವಾದಕ್ಕೆ ಖಾಸಗೀಕರಣವು ವಿರುದ್ಧವಾದುದಾಗಿದೆ. ರೈಟ್. ನೆಕ್ಸ್ಟ್, ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ. ಮಕ್ಕಳೇ, ದೇರ್ ಆರ್ ದಿ ಆಸ್ಪೆಕ್ಟ್ಸ್ ವಿಚ್ ಆರ್ ಹ್ಯಾವಿಂಗ್ ನ್ಯಾಷನಲ್ ಸಿಗ್ನಿಫಿಕನ್ಸ್. ದೇಶಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಹತ್ವವನ್ನು ಪಡೆದಂಥ ವಿಷಯಗಳಿರ್ತಾವೆ. ಸೈನ್ಯ, ನ್ಯೂಕ್ಲಿಯರ್ ಶಕ್ತಿ, ವಿದ್ಯುತ್ ಶಕ್ತಿ, ರೈಲ್ವೆ, ಹಣಕಾಸು ಇಲಾಖೆ, ಇವೆಲ್ಲ ದೇಶದ ಒಂದು ಏನೋ ಒಂದು ಆಸ್ತಿ ಇದ್ದಂಗೆ. ಶಿಕ್ಷಣ, ಆರೋಗ್ಯ, ಇವೆಲ್ಲವನ್ನು ಪ್ರೈವೇಟ್ನವರಿಗೆ ಕೊಟ್ಟು ಬಿಟ್ಟರೆ ಇಟ್ ಮೇ ಹರ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ನೇಷನ್. ದೇಶದ ಹಿತಾಸಕ್ತಿಗೆ ಮಾರಕವಾಗುವ ಸಂಭವ ಇರುತ್ತದೆ. ಸೈನ್ಯವನ್ನು ಮೇಂಟೈನ್ ಮಾಡುವುದನ್ನು ಯಾರಿಗಾದರೂ ಖಾಸಗಿಯವರಿಗೆ ಕೊಟ್ಟರೆ ಅದರಿಂದ ದುರುಪಯೋಗವಾಗುವ ಸಂಭವ ಇರುತ್ತದೆ. ಸೈನ್ಯವನ್ನಿರ್ಬೋದು, ನ್ಯೂಕ್ಲಿಯರ್ ವೆಪನ್ಸ್ ಇರ್ಬೋದು, ಆಮೇಲೆ ಡಿಫೆನ್ಸ್ ಇರ್ಬೋದು, ರೈಲ್ವೆ ಇರ್ಬೋದು, ಕರೆನ್ಸಿ ಇರ್ಬೋದು, ನೋಟ್ ಪ್ರಿಂಟಿಂಗನ್ನು ಪ್ರೈವೇಟ್ನವ್ರಿಗೆ ಕೊಟ್ಟುಬಿಟ್ರೆ ಇಟ್ ಈಸ್ ಹಾರ್ಮ್ಫುಲ್. ಸೋಮಕ್ಕಳಂಗಾರ, ಎಲ್ಲ ಕ್ಷೇತ್ರಗಳನ್ನು ಖಾಸಗಿಯನ್ನಾಗಿ ಮಾಡಿದರೆ, ಪ್ರಮುಖ ಕ್ಷೇತ್ರಗಳಲ್ಲಿ ಖಾಸಗಿಯವರಿಗೆ ಅವಕಾಶವನ್ನು ಕೊಟ್ಟರೆ ದೇಶದ ಹಿತಾಸಕ್ತಿಗೆ ಧಕ್ಕೆಯಾಗುತ್ತದೆ. ಇಲ್ಲದ ಮಕ್ಕಳ ಪಾಯಿಂಟ್ ಅದ. ಶಿಕ್ಷಣ ಮತ್ತು ಆರೋಗ್ಯದ ವಾಣಿಜ್ಯೀಕರಣ, ಇಲ್ಲಿ ಹೇಳ್ತೇನೆ ಅದನ್ನು. ಸ್ವಾಮಿ ಮಕ್ಕಳೇ, ಖಾಸಗೀಕರಣದಿಂದ ಆಗುವಂಥ ತೊಂದರೆ ಏನು? ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ. ಓಕೆ ಮಗಳ? ನೆಕ್ಸ್ಟ್, ಸಾರ್ವಭೌಮತ್ವಕ್ಕೆ ಧಕ್ಕೆ. ಈಗಾಗಲೇ ನಾವು ಹೇಳಿದಂಗೆ ಮಕ್ಕಳೇ, ಇನ್ ಪ್ರೈವೇಟ್ ಸೆಕ್ಟರ್ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಸಾಕಷ್ಟು ಹಣ ಹೂಡಿಕೆಯನ್ನು ಮಾಡ್ತವೆ ಖಾಸಗಿ ಕಂಪನಿಗಳು. ಈ ಸಾಕಷ್ಟು ಹಣ ಹೂಡಿಕೆಯನ್ನು ಮಾಡಿದಂಥ ಕಂಪನಿಗಳು ತಮ್ಮ ಲಾಭಕ್ಕಾಗಿ ಸರ್ಕಾರದ ಮೇಲೆ ತಮ್ಮ ದುಡ್ಡಿನ ಮೂಲಕ ಪ್ರಭಾವವನ್ನು ಬೀರ್ತವೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಕ್ಕಳ ಬ್ರಿಟಿಷರು. ಕ್ರಿಸ್ತಶಕ 1600ರಲ್ಲಿ ಭಾರತಕ್ಕೆ ಬಂದ ಕೂಡಲೇ ಬ್ರಿಟಿಷರು ಭಾರತವನ್ನು ವಶಪಡಿಸಿಕೊಳ್ಳಲಿಲ್ಲ. 1650-1660ರೊಳಗೆ ವ್ಯಾಪಾರ ಕೋಟಿಗಳನ್ನು ಸ್ಥಾಪನೆ ಮಾಡಿದರು. 1600ರಲ್ಲಿ ಬಂದ ಕೂಡಲೇ ಆಗಿನ ಭಾರತದ ರಾಜ ಅಕ್ಬರನ ಕಾಲಿಗೆ ಬಿದ್ದು ಪರ್ಮಿಷನ್ ತೊಗೊಂಡ್ರು ವ್ಯಾಪಾರ ಮಾಡಲಿಕ್ಕೆ. ಅವನ ನಂತರ ಅವನ ಮಗ ಜಹಾಂಗೀರನ ಪರ್ಮಿಷನ್ ತೊಗೊಂಡ್ರು. 1650ರ ಸುಮಾರಿಗೆ ಕೋಟೆಗಳನ್ನು ಕಟ್ಟಿ, ವ್ಯಾಪಾರ ಕೋಟೆಗಳನ್ನು ಕಟ್ಟಿ ಶ್ರೀಮಂತರಾದರು. ಶ್ರೀಮಂತರಾದಮೇಲೆ ಅಲ್ಲಲ್ಲಿ ಸಣ್ಣ ಸಣ್ಣ ಜಗಳಗಳನ್ನು ಪರಿಹರಿಸ್ಲಿಕ್ಕತ್ತರು. ಕೈಲಿ ಇನ್ನೂ ಹೆಚ್ಚು ದುಡ್ಡು ಬರಲಿಕ್ಕತ್ತು. ಸಣ್ಣ ಸಣ್ಣ ಪ್ರದೇಶಗಳನ್ನು ಮಾರಾಟಕ್ಕೆ ತಗೊಂಡ್ರು. ದುಡ್ಡು ಇನ್ನೂ ಹೆಚ್ಚಿಗೆ ಆಯಿತು. 1757ರೊಳಗೆ ಸಿರಾಜುದ್ದೌಲನೊಂದಿಗೆ ಪ್ಲಾಸಿ ಯುದ್ಧವನ್ನು ಮಾಡಿದರು. ಯುದ್ಧವನ್ನೇ ಮಾಡಿದರು, ಉತ್ತರ ಭಾರತವನ್ನು ಗೆದ್ದರು. ಸೋಮಕ್ಕಳಂಗಾರೆ, ದುಡ್ಡಿರುವ ವ್ಯಕ್ತಿ ಸಮಾಜದ ವ್ಯವಸ್ಥೆಯ ಮೇಲೆ, ರಾಜಕೀಯ ವ್ಯವಸ್ಥೆಯ ಮೇಲೆ ತನ್ನ ದುಡ್ಡಿನ ಪ್ರಭಾವವನ್ನು ಬೀರುತ್ತಾನೆ. ಸೊ ಈ ದುಡ್ಡಿನ ಪ್ರಭಾವ, ಖಾಸಗಿ ಕಂಪನಿಗಳ ಪ್ರಭಾವ, ಇಟ್ ಮೇ ಇಂಪ್ಯಾಕ್ಟ್ ದಿ ಸಾವರ್ನಿಟಿ. ಸರ್ಕಾರವನ್ನೇ ಅಲ್ಲಾಡಿಸಬಹುದು. ಸರ್ಕಾರವೇ ತಾನು ಹೇಳಿದಂತೆ ಇವರು ಕೇಳುವ ಇವರು ಹೇಳಿದಂತೆ ಸರ್ಕಾರವೇ ಕೇಳುವಂತಾಗಬಹುದು. ಸೊ ಹಂಗಾರೆ ಪ್ರೈವಟೈಸೇಷನ್ ಮೇ ಲೀಡ್ ದಿ ಥ್ರೆಟ್ ಫಾರ್ ಸಾವರ್ನಿಟಿ. ಸಾರ್ವಭೌಮತ್ವ ಯಾರ ಹತ್ರ ಇರ್ತದೆ? ಸರ್ಕಾರದಲ್ಲಿ ಇರುತ್ತದೆ. ಸರ್ಕಾರವು ಅದನ್ನು ಉಪಯೋಗಿಸುತ್ತದೆ. ಇವರು ಹಣದ ಮೂಲಕ ಅದರ ಮೇಲೆ ಪ್ರಭಾವವನ್ನು ಬೀರಿ ದೇಶವೇ ಮತ್ತೊಮ್ಮೆ ಗುಲಾಮರಾಗುವಂಥದ್ದು, ಬೇರೆಯವರ ಗುಲಾಮರಾಗುವಂತೆ ಆಗಬಹುದು. ರೈಟ್ ಮಗಳೇ? ನೆಕ್ಸ್ಟ್, ಶಿಕ್ಷಣ ಆರೋಗ್ಯದ ವಾಣಿಜ್ಯೀಕರಣ.
ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್ ಆ್ಯಂಡ್ ಹೆಲ್ತ್. ಎಲ್ಲ ಕಂಪನಿಗಳು ಬಂದುಬಿಟ್ಟವು ಮಕ್ಕಳೇ. 20-25 ವರ್ಷದಿಂದ ಧಾರವಾಡದಲ್ಲಿ ಒಂದು 3-4 ಕಾಲೇಜುಗಳಿದ್ದವು ಅಷ್ಟೇ. ಇವತ್ತು ಸುಮಾರು 70 PU ಕಾಲೇಜುಗಳು ಧಾರವಾಡದಲ್ಲಿ ಮಾತ್ರ. ಹಲವಾರು ಕಂಪನಿಗಳು ಬಂದವ, ಹಲವಾರು ದುಡ್ಡಿರುವಂಥ ಶ್ರೀಮಂತರು ಏನೋ ಕಾಲೇಜುಗಳನ್ನು ಸ್ಥಾಪನೆ ಮಾಡ್ಲಿಕ್ಕತ್ತಾರೆ, ವಿವಿಧ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡ್ತಾರೆ. ಅವರಲ್ಲೇ ಕಾಂಪಿಟೇಷನ್ ಹೆಚ್ಚಿಗೆ ಆಗಿದೆ. ಕಾಂಪಿಟೇಷನ್ ಹೆಚ್ಚಿಗೆ ಆಗಿ, ಸೌಲಭ್ಯ ಹೆಚ್ಚಿಗೆ ಆಗಿ, ಆಟೋಮೆಟಿಕಲಿ ಫೀಸ್ ಏನಾಗಿದೆ ಹೆಚ್ಚಿಗೆ ಆಗಿದೆ. ಆಸ್ಪತ್ರೆಗಳ ಪರಿಸ್ಥಿತಿನೂ ಹಾಗೆ ಇದೆ. ಪ್ರೈವೇಟ್ ಹಾಸ್ಪಿಟ್ಲ್ಗಳು ಬಂದಾವೆ, ಸೊಫಿಸ್ಟಿಕೇಟೆಡ್ ಏನೋ ಮಟೀರಿಯಲ್ ಅವ್ರ ಕಡೆ ಇದ್ದಾವೆ. ಸೊ ಆಸ್ಪತ್ರೆ ಕಟ್ಟಲಿಕ್ಕೆ, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ. ಸೊ ಆ ವ್ಯಯ ಮಾಡಿದ ಹಣವನ್ನು ಅವರು ವಸೂಲಿ ಮಾಡುವುದು ಯಾರಿಂದ? ರೋಗಿಗಳಿಂದ. ಸೊ ಮಕ್ಕಳಂಗಾರಿ, ಇವತ್ತೇ ಖಾಸಗೀಕರಣದಿಂದಾಗಿ ಏನಾಗಿದೆ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳು ವಾಣಿಜ್ಯೀಕರಣಗೊಂಡಿವೆ. ಇದು ನೋಡ್ರಿ, ಇದು ನ್ಯಾಷನಲ್ ಥ್ರೆಟ್ ಇದೆ. ಯಾಕಂದರೆ ಒಂದು ಕಡೆ ನಮ್ಮ ಸಂವಿಧಾನ ಹೇಳ್ತದೆ RTE ರೈಟ್ ಟು ಎಜುಕೇಷನ್, ಶಿಕ್ಷಣವನ್ನು ಪಡಲಿಕ್ಕೆ. ಆಫ್ಕೋರ್ಸ್ ಸರ್ಕಾರ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಸ್ಥಾಪನೆಗಳನ್ನು ಮಾಡಿದ, ಪ್ರೈಮರಿಯಿಂದ ಹಿಡಿದು ಯೂನಿವರ್ಸಿಟಿವರೆಗೂ. ಆದರೆ ಬಹುತೇಕ ಪ್ರೈವೇಟ್ ಸ್ಕೂಲ್ ಕಾಲೇಜಸ್ಸು ಆಮೇಲೆ ಹಾಸ್ಪಿಟ್ಲ್ ಒಳಗೆ ಏನದ ಹೆಚ್ಚಿಗೆ ಫೀಸ್ ಅದ. ಆಫ್ಕೋರ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ನೊಳಗೂ ಸರ್ಕಾರ ಸಾಕಷ್ಟು ಬದಲಾವಣೆಗಳನ್ನು ತಂದದ. ಬಡವರಿಗೆ ಯಶಸ್ವಿನಿ ಕಾರ್ಡನ್ನು ಕೊಟ್ಟದ, ಕಿಸಾನ್ ಕಾರ್ಡನ್ನು ಕೊಟ್ಟದ. ಅದರ ಮೂಲಕ ಅವರು ತಮ್ಮ ಏನೋ ಆರೋಗ್ಯ ವ್ಯಯವನ್ನು ಮಾಡಬಹುದು, ಆರೋಗ್ಯಕ್ಕೆ ತಗುಲಿದ ವೆಚ್ಚವನ್ನು ಭರಿಸಬಹುದು. ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟದ. ಆದರೂ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಖಾಸಗಿಯವರ ಹಾವಳಿ ಹೆಚ್ಚಿಗೆ ಆಗಿದೆ. ಎರಡು ಮಕ್ಕಳ, ಇದು ಒಂದು ದುರ್ದೈವ, ಇದು ಒಂದು ಡ್ರಾಬ್ಯಾಕ್. ನೆಕ್ಸ್ಟ್ ಮಕ್ಕಳೇ, ಸೇವಾ ಭದ್ರತೆ ಇಲ್ಲ. ನೋ ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ ಫಾರ್ ವರ್ಕರ್ಸ್. ಯಾವಾಗ ಬೇಕಾದರೂ ಕಂಪನಿ ಮಾಲೀಕ ನೌಕರನನ್ನು ತೆಗೆದುಹಾಕಬಹುದು, ಯಾವಾಗ ಬೇಕಾದರೂ ಅವರಿಗೆ ಪಿಂಕ್ ಲೆಟರನ್ನು ಕೊಡಬಹುದು. ಪಿಂಕ್ ಲೆಟರ್ ಅಂದರೆ ಮಕ್ಕಳೇ, ಅವರನ್ನು ಟರ್ಮಿನೇಟ್ ಮಾಡಲಿಕ್ಕೆ ಇರುವಂಥ ಲೆಟರ್ ಅದು, ಪಿಂಕ್ ಲೆಟರ್. ಸೊ ಖಾಸಗಿ ಕಂಪನಿಗಳಲ್ಲಿ ನೌಕರರಿಗೆ ಭದ್ರತೆ ಇರುವುದಿಲ್ಲ. ಅವರಿಗೆ ಗೋಲ್ ಇರ್ತದೆ, ಅವರಿಗೆ ಏನೋ ಒಂದು ಗುರಿಯನ್ನು ನಿಗದಿಪಡಿಸಿರ್ತಾರೆ, ಇಷ್ಟು ಕೆಲಸವನ್ನು ಮಾಡಬೇಕು ಅಂತೇಳಿ. ಅಕಸ್ಮಾತ್ ಆ ಗುರಿ ಈಡೇರಿಸಲಾಗದಿದ್ದರೆ ಅವರನ್ನು ಕೆಲಸದಿಂದ ತೆಗೆಯಬಹುದು. ಸರ್ಕಾರವು ಇದರಲ್ಲಿ ಅಸಹಾಯಕವಾಗಿದೆ. ರೈಟ್ ಮಕ್ಕಳೇ, ಸ್ವಾಂಗಾರೆ, ದೀಸ್ ಆರ್ ದಿ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಪ್ರೈವೇಟೈಸೇಷನ್. ಇದರ ಗುಣಗಳು ಎಷ್ಟವನೋ, ಉಪಯೋಗಗಳು ಎಷ್ಟವನೋ, ಅನಾನುಕೂಲ ನಾವು. ಸೇವಾ ಸಾಮಾಜಿಕ ಸೇವೆ ಇಲ್ಲ, ಕನ್ಸೆಷನ್ದೊಳಗೂ ಏನೂ ಕೊಡುವುದಿಲ್ಲ, ಫ್ರೀಯಾಗೂ ಏನೂ ಕೊಡುವುದಿಲ್ಲ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ. ಶಿಕ್ಷಣ, ಸೈನ್ಯ, ನ್ಯೂಕ್ಲಿಯರ್, ರೈಲ್ವೆ, ಕರೆನ್ಸಿ, ಇವನ್ನೆಲ್ಲ ಪ್ರೈವೇಟ್ ಸೆಕ್ಟರಿಗೆ ಕೊಟ್ಟುಬಿಟ್ರೆ ಇಟ್ ಈಸ್ ಡೆಫಿನೆಟ್ ಥ್ರೆಟ್ ಫಾರ್ ದಿ ನ್ಯಾಷನಲ್ ಸೆಕ್ಯೂರಿಟಿ. ರೈಟ್ ಮಕ್ಕಳೇ, ಸಾರ್ವಭೌಮತ್ವಕ್ಕೆ ಧಕ್ಕೆ. ಖಾಸಗಿ ಕಂಪನಿಗಳು ದುಡ್ಡನ್ನು ಹೂಡುವುದರಿಂದ ದುಡ್ಡಿನ ಮೂಲಕ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಸರ್ಕಾರವನ್ನೇ ತಮ್ಮ ಕೈ ಕೆಳಗೆ ಮಾಡಿಕೊಳ್ಳುವ ಸಂಭವ ಇರುವುದರಿಂದ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗಬಹುದು. 1947ಕ್ಕಿಂತ ಪೂರ್ವದಲ್ಲಿ ಇದ್ದಂಗೆ. ರೈಟ್. ನೆಕ್ಸ್ಟ್, ಶಿಕ್ಷಣ ಆರೋಗ್ಯದ ವಾಣಿಜ್ಯೀಕರಣ, ಕಮರ್ಷಿಯಲೈಸೇಷನ್. ಕಮರ್ಷಿಯಲೈಸೇಷನ್ ಅಂದರೆ ಮಕ್ಕಳ ದುಡ್ಡಿನಿಂದನೇ ಅಳಿಯೋದು. ರೈಟ್. ನೆಕ್ಸ್ಟ್, ಸೇವಾ ಭದ್ರತೆ ಇಲ್ಲ. ನೋ ಜಾಬ್ ಸೆಕ್ಯೂರಿಟಿ ಫಾರ್ ಎಂಪ್ಲಾಯೀಸ್. ರೈಟ್ ಮಕ್ಕಳೇ. ಸೊ ಈ ಟಾಪಿಕ್ಕನ್ನು ನಾ ಈಗಾಗಲೇ ಸೆಕೆಂಡ್ ಇಯರ್ ಕಾಮರ್ಸ್ನವರಿಗೆ ತೆಗೆದುಕೊಂಡಿದ್ದೇನೆ. ನೀವು ಕಾಲೇಜಿಗೆ ಬರದೇ ಇರುವಂಥ ಮಕ್ಕಳು ಇದನ್ನು ನೋಡ್ರಿ, ಬಂದಂಥ ಮಕ್ಕಳು ನೋಡ್ರಿ. ನಾಳೆ ಸೆಕೆಂಡ್ ಇಯರ್ ಎ ಮಕ್ಕಳಿಗೆ, ನಾಡಿದ್ದು ಸೆಕೆಂಡ್ ಇಯರ್ ಬಿ ಮಕ್ಕಳಿಗೆ ಇದೇ ಟಾಪಿಕ್ಕನ್ನು ತೊಗೊಳ್ತೀವಿ. ರೈಟ್ ಮಕ್ಕಳೇ, ಥ್ಯಾಂಕ್ ಯು.